ನಮಸ್ತೆ ಸಿ, ನಮಸ್ತೆ ಸರಸ್ವತಿ, ಸಭೆಗೆ ನಮಸ್ಕಾರ, ಸಭಾಪತಿಗಳಿಗೆ ನಮಸ್ಕಾರ. ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿಯಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆಳವಾಡಿ ಸರ್ಕಾರಿ ಶಾಲೆ, ಪ್ರೌಢಶಿಕ್ಷಣವನ್ನು ಕಳಸಾಪುರದ ವಿನಾಯಕ ಪ್ರೌಢಶಾಲೆಯಲ್ಲೂ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರಿನ IDSJ ಸರ್ಕಾರಿ ಕಾಲೇಜಿನಿಂದ BA ಪದವಿಯನ್ನು, ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ಶ್ರೇಣಿಯೊಂದಿಗೆ ಚಿನ್ನದ ಪದಕದೊಂದಿಗೆ ಗಳಿಸಿದರು. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ MA ಮತ್ತು ಕುವೆಂಪು ವಿಶ್ವವಿದ್ಯಾಲಯದಿಂದ BEd ಪದವಿ, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಂಥವರು ಡಾಕ್ಟರ್ ಮಂಜುನಾಥ್ ಅವರು. ಚನ್ನರಾಯಪಟ್ಟಣದಿಂದ ಅವರ ಉಪನ್ಯಾಸಕ ವೃತ್ತಿ ಪ್ರಾರಂಭವಾಯಿತು. ಮೂಡಿಗೆರೆ ಮತ್ತು ಚಿಕ್ಕಮಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಳೆದ 30 ವರ್ಷಗಳಿಂದ ಸೇವೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರು ಮತ್ತು ಪರಿಶೀಲಕರಾಗಿ ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿ ದೇಶೆಯಲ್ಲೇ ಅವರ ಸಾಹಿತ್ಯದ ಕ್ರಿಯಾಶೀಲತೆ ಪ್ರಾರಂಭವಾಯಿತು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 45 ಸ್ವಂತ ಕೃತಿಗಳ ರಚನೆ ಮತ್ತು 50 ವಿವಿಧ ಗ್ರಂಥಗಳ ಸಂಪಾದಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಉದ್ಭವ ಪ್ರಕಾಶನ ಟ್ರಸ್ಟ್ನ ಸ್ಥಾಪಕ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿಯೂ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವಾರು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದೆ. ಅದರಲ್ಲಿ ಮುಖ್ಯವಾದದ್ದು ಯುವಚೇತನ ಪ್ರಶಸ್ತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಸರ್ಎಂ ವಿಶ್ವೇಶ್ವರಯ್ಯ ರಾಜ್ಯ ಪ್ರಶಸ್ತಿ, ಕಾಮಧೇನು ಸೇವಾ ಪ್ರಶಸ್ತಿ, ಕಾಳಿ ಪುರಸ್ಕಾರ, ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಪುರಸ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಿರಿ ಅಭಿದಾನ, ಸಾಂಸ್ಕೃತಿಕ ಸಂಘದ ವಿದ್ಯಾವಾಸಸ್ಪತಿ ಅಭಿದಾನ. ಎಲ್ಲ ಸಾಧನೆಯನ್ನು ಮಾಡಿರುವಂತಹ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರು ನಮ್ಮೊಂದಿಗೆ ಈ ದಿನ ಇರುವಂಥದ್ದು, ಅವರು ಅದಮ್ಯ ಕೃತಿಯನ್ನು ಕುರಿತು ತಮ್ಮ ವಿಚಾರವನ್ನು ಮಂಡಿಸ್ತಿರೋದು ನಮಗೆಲ್ಲ ಸಂತೋಷವಾಗುತ್ತದೆ. ಅವರಿಗೆ ಹಾರ್ದಿಕ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಹಿರಿಯರೂ ಆಗಿರ್ತಕ್ಕಂಥ ಶ್ರೀ ನಾಗರಾಜ್ ಅವರೇ. ಈ ಸಮಾರಂಭದ ಕೇಂದ್ರ ಬಿಂದುಗಳು ಹಾಗೂ ಹಿರಿಯ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರೇ, ಶ್ರೀ ನಾಗರಾಜ್ ಅವರೇ, ನನ್ನ ಜೊತೆಯಲ್ಲಿ ಪ್ರಬಂಧವನ್ನು ಮಂಡಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ HR ಹರೀಶ್ ಅವರೇ, ಈ ನಾಡಿನ ಬಹುದೊಡ್ಡ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆಯವರೇ, ಎಲ್ಲ ಹಿರಿಯರೇ, ಸಾಹಿತ್ಯಾಭಿಮಾನಿಗಳೇ, ಬಾಬು ಕೃಷ್ಣಮೂರ್ತಿಯವರ ಮಹಾಸಾಧಕ, ವಿಶಿಷ್ಟ ಈ ಕಾದಂಬರಿಗಳನ್ನು ಕುರಿತು ನಾನು ಹಲವಾರು ಕಡೆ ಮಾತಾಡಿದ್ದೀನಿ. ಭಾಳ ವಿಶೇಷ ಆ ಕಾದಂಬರಿಗಳನ್ನು ಅವರು ಇತ್ತೀಚೆಗೆ ಬರೆದಿರುವಂಥದ್ದು. ಆಧ್ಯಾತ್ಮದ ಹೊಳವುಗಳನ್ನು ಇಟ್ಕೊಂಡು ಬರೆದಿರುವಂತಹ ಎರಡೂ ಕೃತಿಗಳು ಬಹಳ ವಿಶಿಷ್ಟವಾದ್ದುವು ಅಂತ ಹೇಳಿ ಹೇಳೋದ್ರ ಜೊತೆಗೆ, ಬಾಬು ಕೃಷ್ಣಮೂರ್ತಿಯವರು ಒಬ್ಬ ಸಮನ್ವಯ ಕಾದಂಬರಿಕಾರ ಅನ್ನುವಂಥದ್ದನ್ನು ಕೂಡ ನಾನು ಅನೇಕ ಉಲ್ಲೇಖಗಳನ್ನು ಕೊಡುವುದರ ಮೂಲಕ ಗುರುತಿಸಿದ್ದೇನೆ. ಆದರೆ ಈ ಅಜೇಯ, ಅದಮ್ಯ ಈ ಕಾದಂಬರಿಗಳನ್ನು ಓದುವಂಥ ಸಂದರ್ಭದಲ್ಲಿ ಅವರ ಪ್ರಾರಂಭದ ಬರಹದ ಶೈಲಿ ಯಾವ ರೀತಿ ಇತ್ತು ಅನ್ನುವಂಥದ್ದು, ಬಾಬು ಕೃಷ್ಣಮೂರ್ತಿಯವರ ಮತ್ತೊಂದು ಮುಖ ಎಂಥದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಬ್ಬ ಲೇಖಕ ತನ್ನ ಬರಹದಲ್ಲಿ ವಿಕಾಸವಾಗ್ತಾ ಹೋಗ್ತಾ ತನ್ನ ಒಂದು ಘಟ್ಟದಲ್ಲಿ ನಿಂತ್ಕೊಂಡು ಆ ಘಟ್ಟದ ಪೂರ್ವದ ಬರವಣಿಗೆಗೂ ಆ ನಂತರದ ಬರವಣಿಗೆಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ಗುರುತಿಸೋದಾದರೆ ಬಾಬು ಕೃಷ್ಣಮೂರ್ತಿಯವರಲ್ಲಿ ಸ್ಪಷ್ಟವಾಗಿರ್ತಕ್ಕಂತಹ ಎರಡು ಕವಲುಗಳು ಬರ್ತವೆ. ಒಂದು, ಕ್ರಾಂತಿಕಾರಕವಾಗಿರ್ತಕ್ಕಂಥ ದೇಶಪ್ರೇಮವನ್ನು ಉಳ್ಳಂತಹ, ಭಾರತವನ್ನು ಏನಾದರೂ ಮಾಡಿ ಸ್ವತಂತ್ರವನ್ನು ಪಡಿಬೇಕು ಅನ್ನುವಂಥ ಹಂಬಲ ಇರತಕ್ಕಂತಹ ದೇಶಭಕ್ತಿಯ ಕೃತಿಗಳ ಹೊಳವುಗಳು, ಅದರ ಜೊತೆಗೆ ಭಾರತೀಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಹಿನ್ನೆಲೆ, ರಾಜಕೀಯ ಸ್ಥಿತ್ಯಂತರದಲ್ಲಿ ಭಾರತ ದೇಶದಲ್ಲಿ ಉಂಟಾದಂತಹ ಪ್ರಭಾವಗಳನ್ನು ಹೆಕ್ಕಿ ತೋರಿಸ್ತಕ್ಕಂತಹ ಒಂದು ಘಟ್ಟ ಆದರೆ, ಭಾರತ ಇಷ್ಟೇ ಅಲ್ಲ, ಇದರ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಕೂಡ ಒಂದು ವೈಶಿಷ್ಟ್ಯತೆಯನ್ನು ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ಸಾಧನೆಯಲ್ಲೂ ಕೂಡ ವಿಶಿಷ್ಟತೆಯನ್ನು ಹೇಗೆ ಮೆರಿಬಹುದು ಅಂತನ್ನುವಂತಹ ಒಟ್ಟಾರೆ ಭಾರತದ ಸಂಸ್ಕೃತಿಯ ಸಾರ ಸಂಗ್ರಹವನ್ನು ಹಿಡ್ಕೊಡ್ತಕ್ಕಂತಹ ಎರಡು ಕವಲುಗಳು ಅಥವಾ ಎರಡು ದಾರೆಗಳು ಬಾಬು ಕೃಷ್ಣಮೂರ್ತಿಯವರ ವಾಂಗ್ಮಯದಲ್ಲಿ ಇದೆ ಎನ್ನುವಂಥದ್ದು. ಇದು ಬಾಬು ಕೃಷ್ಣಮೂರ್ತಿಯವರ ವೈಶಿಷ್ಟ್ಯ. ಅವರಿಗೆ ಬಹಳ ವಿಶೇಷವಾಗಿ ಅವರ ಈ ಅನುಭವ ಪಥದ
ಹಿನ್ನೆಲೆಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ, ಅದರ ಪೂರ್ವ ಕೃತಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತ ದೇಶದ ನೈಜ ಇತಿಹಾಸವನ್ನು ದಾಖಲಿಸಬೇಕು, ಇದು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅನ್ನುವಂತಹ ತುಡಿತ ಅವರಲ್ಲಿ ಇರುವಂತಿದೆ. ಹಾಗಾಗಿ ಈ ಕಾದಂಬರಿಗಳು ಬಂದಿದೆ ಅಂತ. ರಾಷ್ಟ್ರೋತ್ಥಾನ ಪರಿಷತ್ತು 1965 ಆರಂಭವಾದಂತಹ ಸಂದರ್ಭದಲ್ಲಿ ಇಲ್ಲಿವರೆಗೆ ಸುಮಾರು 300 ಪುಸ್ತಕಗಳನ್ನು, ಅದು ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ಪ್ರಕಟಿಸಿದೆ. ಅದರಲ್ಲಿ ಸುಮಾರು 50 ಪುಸ್ತಕಗಳು ಈ ಸ್ವತಂತ್ರ ಭಾರತದ ಸಂಸ್ಕೃತಿ, ಸ್ವತಂತ್ರ ಹೋರಾಟಗಾರರು. ಇದರಲ್ಲಿ ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂತಂದರೆ, ಆ 50 ಪುಸ್ತಕಗಳಲ್ಲಿ ಅಥವಾ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಕಟ ಮಾಡಿರ್ತಕ್ಕಂಥ 300 ಪುಸ್ತಕಗಳಲ್ಲಿ ಕಿರೀಟಪ್ರಾಯವಾಗಿರ್ತಕ್ಕಂಥ ಕೃತಿಗಳು ಅಂತಂದರೆ ಅಜೇಯ ಮತ್ತು ಅದಮ್ಯ ಅಂತನ್ನುವಂಥದ್ದನ್ನು ಬಹುಶಃ ಎಲ್ಲರೂ ಒಪ್ತಾರೆ ಅಂತೇಳಿ ನನಗೆ ಅನಿಸ್ತದೆ. ಯಾಕೆ ಇದು ಅಂತಂದರೆ, ನಾನು ಆ ಕೃತಿಯನ್ನು ಹಿಡ್ಕೊಳ್ಳುವಂಥ ಸಂದರ್ಭದಲ್ಲಿ ನೋಡಿದೆ, ಇದು ಜೀವನ ಚರಿತ್ರೆ ಅಂತಂದಾಗ ನಾನು ಮೊದಲು ಅಂದ್ಕೊಂಡೆ ಸಾಮಾನ್ಯವಾಗಿ ಜೀವನ ಚರಿತ್ರೆ ಅಂತಂದರೆ ಅವರ ಹುಟ್ಟು ಬಾಲ್ಯ ಒಂದು ಸ್ವಲ್ಪ ಹೋರಾಟ ಎಲ್ಲ ಇರುತ್ತೆ ಅಂತ ಹೇಳಿ. ಆದರೆ ಆ ಕೃತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತೀಯ ಇತಿಹಾಸದ ಅನೇಕ ಮುಖಗಳನ್ನು ಅಲ್ಲಿ ಕಟ್ಟಿಕೊಡ್ತಾರೆ ಅಂತ. ಯಾಕೆ ಬಾಬು ಕೃಷ್ಣಮೂರ್ತಿಯವರಂಥವರು ಇಂತಹ ಕೃತಿಗಳನ್ನು ಬರೀದೇ ಇದ್ದಿದ್ದರೆ ಅನೇಕ ರಾಷ್ಟ್ರೀಯ ಹೋರಾಟಗಾರರ ಪರಿಚಯ ನಮಗೆ ಇವತ್ತು ಇರ್ತಿರಲಿಲ್ಲ ಅಂತ. ಇದಕ್ಕೆ ಹಿನ್ನೆಲೆನೂ ಕೂಡ ಇದೆ. ಭಾರತದ ಇತಿಹಾಸವನ್ನು ರಚನೆ ಮಾಡಬೇಕು ಅಂತ ಹೇಳಿ ಆರ್ ಕೆ ಮುಜುಮ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗಿತ್ತು. ಅವರು ಆ ಕೆಲಸಕ್ಕೆ ಪ್ರಾರಂಭ ಮಾಡಬೇಕು ಅಂತಂದಾಗ ಅವರಿಗೆ ಬೇರೆ ಬೇರೆ ರೀತಿಯ ರಾಜಕೀಯ ಒತ್ತಡಗಳು ಬಂತು. ಅವರು ರಾಜಕೀಯ ಒಂದು ಪರವಾಗಿ ಬರೀಬೇಕು ಅನ್ನುವಂತಹ ಒತ್ತಡ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಆ ಕೆಲಸವನ್ನು ಕೈಬಿಟ್ಟಿದ್ರು. ಅದೇ ರೀತಿ ಕನ್ನಡದಲ್ಲಿ ತೀತಾ ಶರ್ಮಾ ಅವರು ಕೂಡ ಈ ಕಾರ್ಯಕ್ಕೆ ಕೈ ಹಾಕಿದರು. ಅವ್ರಿಗೂ ಇದೇ ಪರಿಸ್ಥಿತಿ ಬಂತು. ಆದರೆ ಆರ್ ಕೆ ಮುಜುಮ್ದಾರ್ ಅವರು ಹಾಗೆ ಬಿಡಲಿಲ್ಲ. ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ ಹೇಳಿಬಿಟ್ಟು 3 ವಾಲ್ಯೂಮಲ್ಲಿ ಪುಸ್ತಕವನ್ನು ತಂದರು ಅವರೇ ವೈಯಕ್ತಿಕವಾಗಿ. ಅದು ಭಾಳ ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳು. ತೀತಾ ಶರ್ಮರು ಕೂಡ ಕನ್ನಡದಲ್ಲಿ ಈ ಥರ ಹೋರಾಟಗಾರರನ್ನು ಮಾಡಬೇಕು ಅಂತ ಹೇಳಿ ಕ್ಷೇತ್ರ ಕಾರ್ಯಗಳನ್ನು ಮಾಡಿ ಅನೇಕ ಪ್ರಯತ್ನವನ್ನು ಅವರು ಮಾಡಿದರು. ಆದರೆ ಅದು ಪೂರ್ಣವಾಗಿರ್ತಕ್ಕಂತಹ ಒಂದು ಯಶಸ್ಸನ್ನು ಕಾಣಲಿಲ್ಲ ಅಂತನ್ನುವಂಥದ್ದು ಕೂಡ ನಾವು ಗಮನಿಸಬೇಕು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ವಿಪ್ಲವದಲ್ಲಿ ಒಬ್ಬ ಶ್ರೀ ಸಾಮಾನ್ಯನೂ ಕೂಡ ಅಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಆ ಶಬ್ದಚಿತ್ರದ ಮೂಲಕ ಕಡಿದು ನಿಲ್ಲಿಸಿದಂಥವರು ಬಾಬು ಕೃಷ್ಣಮೂರ್ತಿಯವರು. ಹಾಗಾಗಿ ಈ ಅದಮ್ಯ ಅನ್ನುವಂತಹ ಕೃತಿ 1984 ಪ್ರಕಟ ಆಯಿತು. 2004 ಎರಡನೇ ಮುದ್ರಣ ಬಂತು. 2022 ಮೂರನೇ ಮುದ್ರಣ ಬಂತು. ಅಂದರೆ ಈ 40 ವರ್ಷದ ಹಿಂದೆ ಬರೆದಂತಹ ಕೃತಿ ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗ್ತಾ ಇದೆ. ಮತ್ತೆ ಮತ್ತೆ ಅದಕ್ಕೆ ಮರು ವ್ಯಾಖ್ಯಾನಗಳು ಬರ್ತಾ ಇದೆ. ಮತ್ತೆ ಮತ್ತೆ ಬೇರೆ ಬೇರೆ ವಿಮರ್ಶೆಗಳು ಬರ್ತಾ ಇದೆ. ಓದುಗರಿಂದ ಬೇಡಿಕೆ ಇದೆ ಅಂತಂದರೆ ಭಾರತೀಯ ಒಂದು ಸಂಸ್ಕೃತಿಯ ಪರಂಪರೆ ಮತ್ತು ಹೋರಾಟಗಾರರ ವೈಶಿಷ್ಟ್ಯವನ್ನು ಬಾಬು ಕೃಷ್ಣಮೂರ್ತಿಯವರು ಎಷ್ಟು ಚೆನ್ನಾಗಿ ಅದರಲ್ಲಿ ದಾಖಲಿಸಿದ್ದಾರೆ ಅಂತನ್ನುವಂಥದ್ದು. ಅಷ್ಟೇ ಅಲ್ಲ, ಅನೇಕ ಪ್ರಬಂಧಗಳ ರಚನೆಯಲ್ಲಿ ಬಾಬು ಕೃಷ್ಣಮೂರ್ತಿಯವರ ಕಾದಂಬರಿಗಳು ಆಕರ ಗ್ರಂಥಗಳಾಗಿ ಉಲ್ಲೇಖಗೊಂಡಿವೆ. ನಾನು ನೋಡಿದ್ದೀನಿ, ಸಾಮಾನ್ಯವಾಗಿ ಸಂಶೋಧನಾ ಕೃತಿಗಳಲ್ಲಿ ವಿಮರ್ಶೆಗಳನ್ನು ಸಂಶೋಧನಾ ಗ್ರಂಥಗಳನ್ನು ಉಲ್ಲೇಖ ಮಾಡುವಂಥದ್ದು ಸಹಜವಾಗಿರುತ್ತೆ. ಆದರೆ ಈ ಕಾದಂಬರಿಗಳನ್ನು ಜೀವನ ಚರಿತ್ರೆಗಳನ್ನು ಉಲ್ಲೇಖ ಮಾಡುವಂಥದ್ದು ಸ್ವಲ್ಪ ಕಡಿಮೆ. ಆದರೆ ಬಾಬು ಕೃಷ್ಣಮೂರ್ತಿಯವರ ಕೃತಿಗಳು ಐತಿಹಾಸಿಕವಾಗಿಯೂ ಮಹತ್ವವನ್ನು ಪಡೆದಿದೆ, ಸಾಹಿತ್ಯಿಕವಾಗಿಯೂ ಮಹತ್ವವನ್ನು ಪಡೆದಿದೆ. 19ನೇ ಶತಮಾನ ಭಾರತದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹರಣವಾಗಿರ್ತಕ್ಕಂತಹ ಒಂದು ಕಾಲ. ಆಗ ಸ್ವತಂತ್ರವನ್ನು ಗಳಿಸಬೇಕು ಅನ್ನುವಂಥ ಹಂಬಲ ಇಡೀ ಭಾರತ ದೇಶದಲ್ಲಿ ಹರಳುಗಟ್ಟಿದಂತಹ ಸಂದರ್ಭ. ಆದರೆ ಆ ಸಂದರ್ಭದಲ್ಲಿ ಕೆಲವು ನಾಯಕರುಗಳ ಮೇಲ್ಪಂಕ್ತಿಯಲ್ಲಿದ್ದಂಥವರ ಪರಿಚಯ ಎಲ್ಲರಿಗೂ ಆಗ್ತಾ ಇತ್ತು. ಈಗಾಗಲೇ ನಾಗರಾಜು ಅವರು ಹೇಳ್ದಂಗೆ ನಮ್ಮಲ್ಲಿ ಎರಡು ಧಾರೆಗಳು, ಒಂದು ಈ ಕ್ರಾಂತಿಕಾರಕವಾಗಿರ್ತಕ್ಕಂಥ ಧಾರೆ, ಇನ್ನೊಂದು ಸತ್ಯಾಗ್ರಹದ ಧಾರೆ. ಸತ್ಯಾಗ್ರಹದ ಧಾರೆ ಅವ್ರು ಹೇಳಿರುವಂತೆ ಎಲ್ಲ ಕಡೆ, ಭಾರತದ ಎಲ್ಲ ಕಡೆ ಅದು ಪಸರಿಸಿತ್ತು. ಆದರೆ ಕ್ರಾಂತಿಕಾರಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಪ್ತಿಯನ್ನು ಇಟ್ಕೊಂಡು ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುವುದರ ಮೂಲಕ ಬ್ರಿಟಿಷರನ್ನು ಏನಾದರೂ ಮಾಡಿ ಭಾರತದಿಂದ ತೊಲಗಿಸಬೇಕು ಅನ್ನುವಂಥದ್ರಲ್ಲಿ ಅವರು ಮಾಡಿದಂತಹ ಪ್ರಯತ್ನ, ಅವರು ಪಟ್ಟಂತಹ ಕಷ್ಟ, ಅವರು ಮಾಡಿದಂತಹ ತ್ಯಾಗ, ಇದನ್ನು
ಇದನ್ನು ಅತ್ಯಂತ ಕಲಾತ್ಮಕವಾಗಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ದಾಖಲಿಸಿರ್ತಕ್ಕಂತಹ ಅಗ್ರಪಂಕ್ತಿಯಲ್ಲಿ ನಿಲ್ತಕ್ಕಂಥವರು ಬಾಬು ಕೃಷ್ಣಮೂರ್ತಿ. ಹಾಗಾಗಿ ತಮ್ಮ ವೈಯಕ್ತಿಕ ಜೀವನವನ್ನು, ತಮ್ಮ ಕುಟುಂಬವನ್ನು ನಿರ್ಲಕ್ಷಿಸಿ ತೀವ್ರ ಹಿಂಸೆಯನ್ನು ಕೂಡ ಅನುಭವಿಸಿ ಅನೇಕ ಪ್ರತಿರೋಧಗಳ ನಡುವೆಯೂ ಕೂಡ ಸ್ವಾತಂತ್ರ್ಯವನ್ನು ಮತ್ತು ದೇಶಪ್ರೇಮವನ್ನು ಮಾತ್ರ ಏಕೈಕ ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥರಲ್ಲಿ ವಾಸುದೇವ ಪಡಿಕೆ ಅಗ್ರಪಂಕ್ತಿಯಲ್ಲಿ ನಿಲ್ತಕ್ಕಂತಹ ಒಬ್ಬ ಧೀಮಂತ. ಅಂಥವನನ್ನು ಆಯ್ಕೆ ಮಾಡಿಕೊಂಡು ಅವರ ಜೀವನ ಇತಿಹಾಸವನ್ನು ಹಲವು ಆಕರಗಳ ಮೂಲಕ ಸಂಗ್ರಹಿಸಿ ಬರೆದಂತಹ ಒಬ್ಬ ಆದ್ಯ ಕ್ರಾಂತಿಕಾರನ ಪರಿಚಯವನ್ನು ನಮಗೆ ಬಾಬು ಕೃಷ್ಣಮೂರ್ತಿಯವರು ನಮಗೆ ಅದಮ್ಯ ಕೃತಿಯ ಮೂಲಕ ಮಾಡಿಕೊಡ್ತಾರೆ. ನಮ್ಮಲ್ಲಿ ಅನೇಕ ಹೋರಾಟಗಳು ನಡೆದಿದ್ದಾವೆ. ನಾವು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದನ್ನೇ ನಾನು ಮುಖ್ಯವಾಗಿ ಹೇಳೋದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ಟಿಪ್ಪು ಸುಲ್ತಾನ್ ಇವರ ಹೋರಾಟವನ್ನು ಕೂಡ ಗಮನಿಸಿದ್ದೇವೆ. ಆದರೆ ಈ ಹೋರಾಟ ಒಂದು ರಾಜಸತ್ತೆಯ ಸುತ್ತ ಇರ್ತಕ್ಕಂಥದ್ದು ಅಥವಾ ತಮ್ಮ ಸಾಮ್ರಾಜ್ಯವನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಮಾಡಿದಂಥ ಹೋರಾಟವಾಗಿತ್ತು. ಆದರೆ ಜನಾಂದೋಲನವಾಗಿರಲಿಲ್ಲ ಅಂತನ್ನುವಂಥದ್ದನ್ನು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕು. ಸಾಮಾನ್ಯ ಜನರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಸಿಕ್ಕಿದ್ದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಆಗ ಸೈನಿಕ ಬಂಡಾಯ ಅಂಥೇಳಿ ಅದು ಪ್ರಧಾನವಾದರೂ ಕೂಡ ಜನತಾ ಪ್ರತಿರೋಧವಾಗಿ ಅದು ಭಾರತದ ಎಲ್ಲೆಡೆ ಪ್ರತಿಧ್ವನಿಸಿದ್ದನ್ನು ತಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಗಮನಿಸಿದ್ದೀರ. ಈ ಕ್ರಾಂತಿಕಾರಿಗಳು ತಮ್ಮ ಪ್ರಾದೇಶಿಕತೆಯನ್ನು ಮೀರಿ ರಾಷ್ಟ್ರ ಪ್ರಜ್ಞೆಯ ಚಲಿಸುವಂತೆ ಮಾಡಿದಂತಹ ಒಂದು ಕೀರ್ತಿ ಕ್ರಾಂತಿಕಾರಿಗಳಿಗೆ ಸೇರಬೇಕಾಗುತ್ತೆ. ಹಾಗೆ ನಾವು ಪಡಿಕೆಯವರ ವಿಚಾರವನ್ನು ನೋಡಿದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಪುಣೆಯ ಭಾಗವನ್ನು ಕೇಂದ್ರವಾಗಿ ಇಟ್ಟುಕೊಂಡು ತಮಟೆಯನ್ನು ತಗೊಂಡು ತಮಟೆ ಬಾರಿಸುವುದರ ಮೂಲಕ ಜನರ ಮನಸ್ಸನ್ನು ಮುಟ್ಟಿದಂತಹ ವ್ಯಕ್ತಿ ಪಡಿಕೆ. ಅದಮ್ಯ ಕಾದಂಬರಿಯನ್ನು, ಅದಮ್ಯ ಕೃತಿಯನ್ನು ಡಾಕ್ಟರ್ ಹೆಚ್ ಆರ್ ಹರೀಶ್ ಅವರು ಕಾದಂಬರಿಯ ಪಟ್ಟಿಗೆ ಸೇರಿಸಿದ್ದಾರೆ. ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಸಾಹಿತ್ಯ ಅಧ್ಯಯನ ಅಂಥೇಳಿ ಒಂದು ಪುಸ್ತಕ ಬರುತ್ತೆ. ಅದರಲ್ಲಿ ಎಲ್ಲ ಪುಸ್ತಕಗಳ ಬಗ್ಗೆಯೂ ಸವಿಸ್ತಾರವಾಗಿ ಬರೆದಿದ್ದಾರೆ. ಆದರೆ ಅದಮ್ಯದ ಬಗ್ಗೆ ಒಂದು ಮುಕ್ಕಾಲು ಪುಟ ಮಾತ್ರ ಬರೆದಿದ್ದಾರೆ. ಅದರಲ್ಲಿ ಅವರು ಕಾದಂಬರಿಯ ಗುಂಪಿಗೆ ಸೇರಿಸ್ತಾರೆ. ಆದರೆ ಇದು ಕಾದಂಬರಿ ಅಲ್ಲ, ಇದು ನಿಜವಾಗಿಯೂ ಜೀವನ ಚಿತ್ರಣ. ಇದು ಯಾಕೆ ಇದು ಜೀವನ ಚಿತ್ರಣ ಅಂತಂದರೆ ಅದಕ್ಕೆ ಮೊದಲನೇದು ಸಾಕ್ಷಿ ಅಂತಂದರೆ ಸ್ವತಃ ಬಾಬು ಕೃಷ್ಣಮೂರ್ತಿಯವರೇ ಅದರಲ್ಲಿ ಜೀವನ ಚಿತ್ರಣ ಅಂಥೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 1984 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಚಿತ್ರಣ ಅಂತೇಳಿ ಅವ್ರಿಗೆ ಬಹುಮಾನ ಕೂಡ ಕೊಟ್ಟಿದೆ. ಆದರೆ ಅದಕ್ಕೂ ಮೀರಿದಂಥ ಸಂದರ್ಭದಲ್ಲಿ ಈ ಕೃತಿಯನ್ನು ನಾವು ಹೂರಣಗಳನ್ನು ನೋಡಿದಾಗ ಅದು ಉತ್ತಮವಾಗಿರ್ತಕ್ಕಂಥ ಜೀವನ ಚಿತ್ರಣವೇ ಸರಿ. ಎಷ್ಟು ಚೆನ್ನಾಗಿ ಅದರಲ್ಲಿ ವರ್ಣಿಸಿದಾರಪ್ಪ ಅಂತಂದರೆ, ಯಾರಾದರೂ ಗೊತ್ತಿಲ್ಲದೇ ಇದ್ದರೂ ಆ ಕಾಲಮಾನವನ್ನು ಏನಾದರೂ ನೋಡದೇ ಇದ್ದರೆ ಬಾಬು ಕೃಷ್ಣಮೂರ್ತಿಯವರು ಪಡಿಕೆಯವರನ್ನ ಕಣ್ಣಾರೆ ಕಂಡಿದ್ರೇನೋ, ಅವ್ರ ಜೊತೆ ಮನಸಾರೆ ಮಾತಾಡಿದ್ರೇನೋ ಅಂಥೇಳಿ ಅನಿಸುವಷ್ಟು ಸಹಜವಾಗಿ ಅದರಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಬಹುಶಃ ಹರೀಶ್ ಅವ್ರಿಗೆ ಅನಿಸಿರ್ಬೋದು ಈ ವರ್ಣನೆಯನ್ನು ಮತ್ತು ಕಲಾತ್ಮಕ ನಿರೂಪಣೆಯನ್ನು ನೋಡಿ ಇದು ಕಾದಂಬರಿಯ ಹೊಳವಿದೆ ಅಂಥೇಳಿ ಅನಿಸಿರ್ಬೋದು. ಅದಕ್ಕೆ ನಿಜವಾಗಲೂ ಕಾದಂಬರಿಯ ಹೊಳವಿದೆ. ಆದರೆ ಅದು ನಿಜವಾಗಿ ಜೀವನ ಚಿತ್ರಣ. ಅಧ್ಯಾಯಿಗಳ ಒಂದು ಶೀರ್ಷಿಕೆಯನ್ನು ನೋಡಿದಾಗ, ಅಂಕುರ, ಆಸ್ಫೋಟ, ಆಹುತಿ ಎನ್ನುವಂತಹ ವಿಭಾಗ ಕ್ರಮವನ್ನು ನೋಡಿದಾಗ, ಒಂದು ಕಥನವಾಗಿ ರೂಪಿಸುವಲ್ಲಿ ಬಾಬು ಕೃಷ್ಣಮೂರ್ತಿಯವರು ಹೆಚ್ಚಿನ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅಂತ. ಆದರೆ ನನಗೆ ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಕಾದಂಬರಿ ಅಥವಾ ಒಂದು ವ್ಯಕ್ತಿ ಚಿತ್ರಣ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇದೊಂದು ಸಂಶೋಧನಾ ಗ್ರಂಥ ಅಂಥೇಳಿ ನನಗೆ ಅನ್ನಿಸ್ತದೆ. ಕಾರಣ ಇಷ್ಟೇ, ಈ ಕೃತಿಯನ್ನು ಅವರು ಕಾಲ್ಪನಿಕವಾಗಿಯೋ ಅಥವಾ ಇತಿಹಾಸದ ಪುಸ್ತಕವನ್ನಷ್ಟೇ ಇಟ್ಕೊಂಡೋ ಬರೆದಿಲ್ಲ. ಇದರಲ್ಲಿ ಸ್ವತಃ ಪಡಿಕೆಯವರು ಬರೆದಿರ್ತಕ್ಕಂಥ ಆತ್ಮಕಥನದ ಉಲ್ಲೇಖವನ್ನು 7 ಕಡೆ ಮಾಡ್ತಾರೆ. ಅಷ್ಟೇ ಅಲ್ಲ, 12 ಪತ್ರಿಕಾ ವರದಿಗಳನ್ನು ನಮಗೆ ದಾಖಲೆಯಾಗಿ ಕೊಡ್ತಾರೆ. ಇದರ ಜೊತೆಗೆ ಸಮಕಾಲೀನರ ಹೇಳಿಕೆಯನ್ನು 6 ಭಾಗದಲ್ಲಿ ಕೊಡ್ತಾರೆ. ಇತಿಹಾಸದ ತಜ್ಞರ ಅಭಿಪ್ರಾಯವನ್ನು ಕೊನೆಯಲ್ಲಿ 13ನೇ ಅಧ್ಯಾಯದಲ್ಲಿ 8 ಜನರ ಅಭಿಪ್ರಾಯವನ್ನು ಕೊಡ್ತಾರೆ. ಒಂದು ಸಂಶೋಧನಾ ಗ್ರಂಥಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸವನ್ನು, ಒಂದು ಕ್ಷೇತ್ರ ಕಾರ್ಯ ಮತ್ತು ಅಧ್ಯಯನದ ಕಾರ್ಯ ಎರಡನ್ನೂ ಮಾಡ್ತಾರೆ. ಮುಂಬೈ, ಪುಣೆ, ಸಿಂಹಗಡ, ಗುಲ್ಬರ್ಗ, ಅಫ್ಜಲ್ಪುರ, ಗಾಣಿಗಾಪುರ, ಶ್ರೀಶೈಲ ಇದೆಲ್ಲಕ್ಕೆ ಸ್ವತಃ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂತಹ ಪರಿಸರವನ್ನು ತಿಳ್ಕೊಂಡು ಅಲ್ಲಿರ್ತಕ್ಕಂಥವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸ್ವತಃ 3-4 ಚಿತ್ರಗಳನ್ನು ಬರೆದು ಆ ಪುಸ್ತಕದಲ್ಲಿ ಹಾಕಿ ಉಳಿದಂತಹ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಟ್ಟು 36 ಚಿತ್ರಗಳನ್ನು ಅದರಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ 6 ತಿಂಗಳು ನಿರಂತರವಾಗಿ ಅಧ್ಯಯನ ಮಾಡಿದಂಥದ್ದು
ಇಂಗ್ಲಿಷ್ ಪತ್ರಿಕೆಗಳನ್ನು, ಮರಾಠಿ ಪತ್ರಿಕೆಗಳನ್ನು, ಗುಜರಾತಿ ಪತ್ರಿಕೆಗಳನ್ನು ಅದರಲ್ಲಿ ಉಲ್ಲೇಖಿಸ್ತಾರೆ. ಅದ್ರ ಜೊತೆಗೆ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಸಂಶೋಧನಾ ಗ್ರಂಥಗಳನ್ನೆಲ್ಲ ತಡಕಿ ಭಾರತದ ಇತಿಹಾಸ ಮತ್ತು ಅದರಲ್ಲಿ ಪಡಿಕೆಯವರ ಪಾತ್ರ ಏನು ಅಂತ ಹೇಳಿ ನಮಗೆ ಗುರುತಿಸ್ತಾರೆ. ರಾಯಲ್ ಏಷ್ಯನ್ ಸೊಸೈಟಿಯ ಪತ್ರಗಳನ್ನು ಉಲ್ಲೇಖಿಸ್ತಾರೆ. ತಿಲಕ್ ಅವರ ಕೇಸರಿ ಪತ್ರಿಕೆಯಿಂದ 4 ಉಲ್ಲೇಖಗಳನ್ನು ಅದರಲ್ಲಿ ಕೊಡ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಪತ್ರಕಾರರ ದಾಖಲೆಯನ್ನು ನಮಗೆ ಒದಗಿಸಿದ್ದಾರೆ. ಹೀಗೆ ಅದಕ್ಕಿಂತಲೂ ಹೆಚ್ಚಾಗಿ ಅದರ ಮುಖಪುಟದ ಹಿಂಭಾಗವನ್ನು ನೋಡಿದರೆ ಪಡಿಕೆ ತೀರಿಕೊಂಡಂತ ಅಥವಾ ಪಡಿಕೆಯನ್ನು ಕೊಂದಂತಹ ದಿನದ ಒಂದು ತಂತಿ ಸಂದೇಶ, ಟೆಲಿಗ್ರಾಫಿನ ಒಂದು ಪ್ರತಿಯನ್ನು ಅದಕ್ಕೆ ಹಾಕ್ತಾರೆ. 17/2883 ಆ ಇದು ತಂತಿ ಸಂದೇಶವನ್ನು ನಮಗೆ ಕೊಡ್ತಾರೆ. ಹೀಗೆ ಇಷ್ಟೊಂದು ಆಧಾರಗಳನ್ನು ಕೊಟ್ಟು ಒಂದು ಜೀವನ ಚಿತ್ರಣವನ್ನು ರೂಪಿಸುವಂತಹ ಒಂದು ಯಶಸ್ಸು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರಿಗೆ ಇದೆ. ಹಾಗಾಗಿ ಇದೊಂದು ಸಂಶೋಧನಾ ಗ್ರಂಥ ಅಂಥೇಳಿ ನನಗೆ ಅನೇಕ ಸಲ ಅನಿಸುತ್ತೆ. ಇದರಲ್ಲಿ 36 ಚಿತ್ರಗಳನ್ನು ಕೊಟ್ಟಿದ್ದಾರೆ, 2 ಭೂಪಟಗಳನ್ನು ಕೊಟ್ಟಿದ್ದಾರೆ. ಆ ಮ್ಯಾಪನ್ನು ನೋಡಿದಾಗ ಅನಿಸುತ್ತೆ ಪಡಿಕೆ ಇದ್ದಂತಹ ಜೈಲು, ಆ ಜೈಲಿನ ಸುತ್ತ ಇದ್ದಂತಹ ಪೊಲೀಸ್ ಪಹರೆ ಮತ್ತು ಅದನ್ನು ತಪ್ಪಿಸಿಕೊಂಡು ಬಂದಂತಹ ಒಂದು ಕೆಚ್ಚು ಇದೆಯಲ್ಲ ಅದು ನಮಗೆ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಪಡಿಕೆ ಎಲ್ಲೆಲ್ಲಿ ತನ್ನ ಹೋರಾಟವನ್ನು ಮಾಡ್ದ ಅದರದ್ದೊಂದು ಭೂಪಟವನ್ನು ಕೊಡ್ತಾರೆ. ನಮಗೆ 10 ಪುಟದಲ್ಲಿ ನಾವು ವರ್ಣಿಸಬಹುದಾಗಿರ್ತಕ್ಕಂಥದ್ದನ್ನ ಕೇವಲ ಒಂದೇ ಒಂದು ಭೂಪಟದಲ್ಲಿ ತೋರಿಸುವಂತಹ ಕೌಶಲ್ಯವನ್ನು ಕೂಡ ಈ ಪುಸ್ತಕದಲ್ಲಿದೆ. ಆದರೆ ಅದರ ಜೊತೆಗೆ ಪುಣೆಯ ಪಡಿಕೆಯವರ ಮನೆ, ಆ ಪಡಿಕೆಯವರ ಶಿರಡೋಣದಲ್ಲಿರ್ತಕ್ಕಂಥ ಪಡಿಕೆಯ ಸ್ಮಾರಕ, ಅಲ್ಲಿ ಅಂತಿಮವಾಗಿ ತೀರ್ಪನ್ನು ಕೊಟ್ಟಂತಹ ನ್ಯಾಯಾಲಯದ ಚಿತ್ರ, ಪಡಿಕೆಯ ಮೋಡಿ ಅಕ್ಷರ ಮತ್ತು ಬಾಲಬೋಧಾಕ್ಷರ, ಇವುಗಳನ್ನೆಲ್ಲದನ್ನೂ ಕೂಡ ನಮಗೆ ಉಲ್ಲೇಖದ ಆಧಾರ ಸಹಿತವಾಗಿ ಕೊಡ್ತಾರೆ. ಬಹುಶಃ ಈ ಉಲ್ಲೇಖಗಳನ್ನು ಕೊಡ್ತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಥವಾ ನನಗೆ ಐತಿಹಾಸಿಕ ಆಧಾರ ಇದೆ ಅನ್ನೋದ್ರ ಜೊತೆಗೆ ಪಡಿಕೆಯವರ ಸಂಪರ್ಕ ಇಂತಿಂಥವ್ರ ಕಡೆ ಇತ್ತು ಅಂತನ್ನುವಂಥದ್ದು ಕೂಡ ನಮಗೆ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಪಡಿಕೆ ಒಂದು ಜೈಲಿನಲ್ಲಿ ಇದ್ದಾಗಲೂ ಅಥವಾ ಕಾಡುಮೇಡುಗಳಲ್ಲಿ ಅಲಿತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇಷ್ಟು ಜನರ ಸಂಪರ್ಕವನ್ನು ಬೆಳೆಸಿ ಇದರ ಜೊತೆಗೆ ಆತ್ಮಕಥನವನ್ನೂ ಕೂಡ ಬರೆದು ಒಂದು ದಾಖಲೆಯಾಗಿ ನಿರ್ಮಿಸಿ ಹೋಗಿರ್ತಕ್ಕಂತಹ ಒಂದು ವೈಶಿಷ್ಟ್ಯತೆಯನ್ನು ನಮಗೆ ಆ ಮೂಲಕ ಪರಿಚಯಿಸಿಕೊಡ್ತಾರೆ. ರೇಖಾಚಿತ್ರಗಳನ್ನು ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ ಬಾಲಗಂಗಾಧರ ತಿಲಕ್ ಅವರ ರೇಖಾಚಿತ್ರ ಇದೆ ಅದರಲ್ಲಿ, ಮತ್ತು ರಿಚ್ಮಂಡ್ ಟೆಂಪಲ್, ಮಹಾರಾಷ್ಟ್ರದ ರಾಜ್ಯಪಾಲನಾಗಿರ್ತಕ್ಕಂಥ ಅವನದ್ದು ರಿಚರ್ಡ್ ಟೆಂಪಲ್ನ ಚಿತ್ರ ಇದೆ, ರಾನಡೆಯವರ ಚಿತ್ರ ಇದೆ, ಜ್ಯೋತಿಬಾ ಪುಲೆಯವರ ಚಿತ್ರ ಇದೆ, ಗೋಯಿಂಕಾ ಬಾಯಿ ಅವರ ಚಿತ್ರ ಇದೆ, ದತ್ತಾತ್ರೇಯನ ಚಿತ್ರವನ್ನು ಕೊಡ್ತಾರೆ, ಪಟವರ್ಧನ್ ಚಿತ್ರವನ್ನು ಕೊಡ್ತಾರೆ, ಹರಿದಾಸ ಅವರದ್ದಿದೆ. ಹೀಗೆ ಅನೇಕ ರೀತಿಯ ಚಿತ್ರಗಳನ್ನು ಕೊಟ್ಟು ಇವರೆಲ್ಲರ ಹೋರಾಟಕ್ಕೆ ಕಾರಣರಾಗಿರ್ತಕ್ಕಂಥವರು ಶಿವಾಜಿ ಮಹಾರಾಜರು ಅನ್ನುವಂತಹ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ಮಹಾರಾಷ್ಟ್ರದ ಆ ನೆಲದ ಒಂದು ವೈಶಿಷ್ಟ್ಯವನ್ನು ಕೂಡ ನಮಗೆ ಪರಿಚಯಿಸ್ತಾ ಹೋಗ್ತಾರೆ. ಶಿವಾಜಿ ಹೇಗೆ ಈ ನಾಡಿನ ಅಥವಾ ಈ ದೇಶದ ಒಂದು ಸ್ವತಂತ್ರ ಹೋರಾಟಕ್ಕೆ ಆ ಕಾಲದಲ್ಲಿ ಆರಂಭವನ್ನು ಮಾಡ್ದ ಅಂಥದ್ದನ್ನು ಪಡಿಕೆ ಮುಂದುವರಿಸಿದಂತಹ ಒಂದು ರೀತಿಯನ್ನು ಕೂಡ ನಮಗೆ ಹೇಳ್ತಾ ಹೋಗ್ತಾರೆ. ಆಗ ಪಡಿಕೆಗೆ ನಾಗರಿಕರ ಒಂದು ಸಹಕಾರ ಸಿಗ್ತಾ ಅಂತನ್ನುವಂಥ ಪ್ರಶ್ನೆ ಅಥವಾ ಇಲ್ಲ ಅನ್ನುವಂಥ ಪ್ರಶ್ನೆ ಅಂತ ಬರೆಯುವಂಥ ಸಂದರ್ಭದಲ್ಲಿ ಸ್ವತಃ ನಿರೂಪಿಸ್ತಾರೆ. ಪಡಿಕೆ ಹೋಗಿ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಅವರು ಎಲ್ಲರೂ ಕೂಡ ಹೆದರ್ತಾರೆ, ತಮ್ಮ ಪ್ರಾಣಕ್ಕೆ ಎಲ್ಲಿ ಕುತ್ತು ಬರುತ್ತೋ ಅಥವಾ ಬ್ರಿಟಿಷ್ ಸರ್ಕಾರದಿಂದ ಎಲ್ಲಿ ತಮಗೆ ಆಪತ್ತು ಬರುತ್ತೋ ಅಂತ ಅವರು ಜನ ಮಾತಾಡಿದ್ದನ್ನು ನಿರೂಪಿಸ್ತಾರೆ. ಎಷ್ಟು ಜನ ನಿರೂಪಿಸ್ತಾರೆ ಅಂತಂದರೆ ತಮ್ಮ ಸಹಕಾರ ಸಿಗೋದಿಲ್ಲ ಅಂತ ಹೇಳೋದಿಲ್ಲ, ಯಾರೂ ಕೂಡ ಮುಂದೆ ಬರಲ್ಲ, ಆ ಹಣದ ನಿರೀಕ್ಷೆಯನ್ನೇನು ಇಟ್ಕೋಬೇಡ ಅಂತೇಳಿ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಪಡಿಕೆಗೆ ಆ ಗ್ರಾಮ ಲೂಟಿ ಅನಿವಾರ್ಯ ಆಯಿತು ಅಂತನ್ನುವಂಥದ್ದನ್ನು ತರ್ತಾರೆ. ಈ ಕಾದಂಬರಿಯ ಬಗ್ಗೆ ಇರ್ತಕ್ಕಂತಹ ಟೀಕೆಗಳನ್ನು ಕೂಡ ನಾನು ಗಮನಿಸಿದ್ದೀನಿ. ಪಡಿಕೆಯಂತಹ ರಾಷ್ಟ್ರಭಕ್ತ ಅನೇಕ ಗ್ರಾಮಗಳಿಗೆ ಹೋಗಿ ಲೂಟಿ ಮಾಡಿರ್ತಕ್ಕಂಥದ್ದು ಸರಿಯೇ ಅನ್ನುವಂಥದ್ದು ಒಂದು ಚರ್ಚೆ ಬಹಳ ಸಂದರ್ಭದಲ್ಲಿ ನಡೆಯುತ್ತೆ ಐತಿಹಾಸಿಕವಾಗಿ. ಆದರೆ ಇದನ್ನು ಅನೇಕರು ಸಮರ್ಥಿಸ್ಕೊಂಡಿದ್ದಾರೆ. ಆತ ಲೂಟಿಯನ್ನು ಮಾಡಿರ್ತಕ್ಕಂಥದ್ದು 2 ಕಾರಣದಿಂದ. ಒಂದು, ಅವತ್ತಿನ ಲೇವಾದೇವಿಗಾರರು ಅವತ್ತಿನ ರೈತರಿಗೆ ಕೊಡ್ತಾ ಇದ್ದಂತಹ ಹಿಂಸೆ ಮತ್ತು ಅವರು ಮಾಡ್ತಾ ಇದ್ದಂಥ ದೌರ್ಜನ್ಯ, ಅದರ ವಿರುದ್ಧವೂ ಕೂಡ ಲೂಟಿ. ಮತ್ತು ಶ್ರೀಮಂತರು ಮತ್ತು
ಈ ಲೇವಾದೇವಿಗಾರರನ್ನ ಬಿಟ್ಟು ಯಾವುದೇ ಸಾಮಾನ್ಯ ಮನೆಯಲ್ಲಿ ಯಾವರನ್ನು ಕೂಡ ಲೂಟಿಯನ್ನ ಮಾಡಿಲ್ಲ. ಇದು ಎರಡನೇದು. ಮೂರನೇದಾಗಿ, ಆತ ಸ್ವತಂತ್ರದ ಹೋರಾಟವನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಸೈನಿಕರಿಗೆ ಪಾಕಿಸ್ತಾನದಿಂದ ವಲಸೆ ಬಂದಂತಹ ಪಟಾಣಿಕರು ಏನ್ ಕೇಳ್ತಾರಪ್ಪ ಅಂದ್ರೆ, ದಿವಸಕ್ಕೆ 10 ರೂಪಾಯಿ ಕೂಲಿ ಊಟದ ವ್ಯವಸ್ಥೆಯನ್ನ ಮಾಡಬೇಕು ನಾವು ಹೋರಾಟ ಮಾಡೋದಕ್ಕೆ ಏನ್ ಕೇಳ್ತಾರೆ. ಪಡಿಕೆ ಎಲ್ಲಿಂದ ದುಡ್ಡು ತರ್ತಾನೆ? ಅವನೇ ಕಾಡು ಮೇಡುಗಳಲ್ಲಿ ಇರ್ತಾನೆ, ಸ್ವತಃ ಸರ್ಕಾರಿ ಕೆಲಸದಲ್ಲಿರ್ತಾನೆ, ಅದನ್ನ ಬಿಟ್ಟು ಹೋಗಿರ್ತಾನೆ. ಹಾಗಾಗಿ ಆ ಹೋರಾಟಕ್ಕೆ ಅನುಕೂಲವಾಗುವಂತೆ ಹಣದ ಅಗತ್ಯಕ್ಕೋಸ್ಕರವಾಗಿ ನಡೆಸಿದಂಥ ಹೋರಾಟ ಅದು ಅಂಥೇಳಿ. ಅದಕ್ಕೆ ನಾರಾ ಪಾಠಕ್ ಅಂತಕ್ಕಂಥವರು ರಾನಡೆಯವರ ಒಂದು ಜೀವನ ಚಿತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ರಾನಡೆಯವರ ಅಂತರಂಗ ಏನಿತ್ತು ಅಂತಂದರೆ, ಅವರು ಅದನ್ನು ಬರೀತಾರೆ, ಈ ಕೆಲಸಕ್ಕೆ ಯಾವುದೇ ಸ್ವಾರ್ಥವಿರಲಿಲ್ಲ. ಅಂದರೆ ಈ ದಾಳಿಯನ್ನು ಮಾಡಿದಂಥದ್ದಕ್ಕೆ ಜೀವನಕ್ಕಾಗಿ ಪಡಿಕೆಗೆ ಒಳ್ಳೆಯ ಕೆಲಸವಿತ್ತು. ಕುಟುಂಬದ ಸುಖಕ್ಕೆ ಬೆಂಕಿ ಇಟ್ಟ, ಹೆಂಡತಿ ಮನೆಯವರನ್ನು ಬೀದಿಪಾಲು ಮಾಡಿದ. ಅದರಲ್ಲಿ ಅವನಿಗೆ ಇದ್ದಂತಹ ಏಕೈಕ ಉದ್ದೇಶವೆಂದರೆ ದೇಶಪ್ರೇಮ. ನಿಸ್ಸಂಶಯವಾಗಿ ಅವನು ಅಪ್ಪಟ ದೇಶಭಕ್ತ, ಮಹಾನ್ ತ್ಯಾಗಿ ಅಂತ ಹೇಳಿ ಬರೀತಾರೆ ರಾನಡೆಯವರು. ಅಂದರೆ ಈ ಕ್ರಾಂತಿಯ ಹೋರಾಟದಲ್ಲಿ ಆತ ನಡೆಸಿದಂತಹ ಕೆಲವು ಹಿಂಸಾತ್ಮಕ ಹೋರಾಟಗಳು ಕೂಡ ಅದು ದೇಶದ ಒಳಿತಿಗಾಗಿಯೇ ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಾಗಿಯೇ ಆಗಿತ್ತು ಅಂತನ್ನುವಂಥದ್ದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಟೀಕೆಗಳಿಗೆ ಉತ್ತರವೇನೋ ಅನ್ನುವಂಥ ರೀತಿಯಲ್ಲಿ ಬಾಬು ಕೃಷ್ಣಮೂರ್ತಿಯವರು ಅದನ್ನು ನಿರೂಪಿಸಿಕೊಂಡು ಹೋಗಿದ್ದಾರೆ. ಈ ಹೋರಾಟದಲ್ಲಿ ಸಂಘರ್ಷ ಮತ್ತು ಸಾಮರಸ್ಯ ಎರಡನ್ನೂ ಕೂಡ ನಾವು ಕಾಣ್ತೇವೆ. ಇದರ ಜೊತೆಗೆ ಒಂದು ಒಳ್ಳೆಯ ಕೃತಿಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಬಾಬು ಕೃಷ್ಣಮೂರ್ತಿಯವರು ಈ ಕೃತಿಯಲ್ಲೂ ಕೂಡ ಒಂದು ಸಮನ್ವಯತೆಯನ್ನು ತಂದಿದ್ದಾರೆ. ಯಾವ್ಯಾವ ಕಾರಣದಿಂದ ತಂದಿದ್ದಾರೆ ಅಂತಂದರೆ, ಒಂದು ವ್ಯಕ್ತಿ ಚಿತ್ರವಾಗಿ ಈ ಕೃತಿಯನ್ನು, ಅದಮ್ಯ ಕೃತಿಯನ್ನು ನೋಡಿದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಚಿತ್ರ. ಅದನ್ನು ಮರೆತು ನಮ್ಮ ಹರೀಶವರ ದೃಷ್ಟಿಯಲ್ಲಿ ನೋಡಿದರೆ ಇದನ್ನೊಂದು ಕಾದಂಬರಿಯಾಗಿಯೂ ಕೂಡ ಸ್ವೀಕರಿಸ್ಬೋದು. ಇವೆರಡನ್ನೂ ಮರೆತು ಒಂದು ಸಂಶೋಧನಾ ಗ್ರಂಥವಾಗಿ ನೋಡೋದಾದರೆ ಅದು ಅಪ್ಪಟ ಸಂಶೋಧನಾ ಗ್ರಂಥ. ಹೀಗೆ ಬಹುಶ್ರುತರಾಗಿ ಬಾಬು ಕೃಷ್ಣಮೂರ್ತಿಯವರು ಈ ಕೃತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಕ್ರಾಂತಿಕಾರರ ಒಂದು ಸಂವೇದನೆಯ ಮಹತ್ವ ಇರದೆ ಅವರ ದೃಢ ಸಂಕಲ್ಪ ಮತ್ತು ಕ್ರಿಯಾಶೀಲತೆಯಲ್ಲಿ ಅಂತನ್ನುವಂಥದ್ದನ್ನು ನಮಗೆ ಅನೇಕ ದೃಷ್ಟಾಂತಗಳ ಮೂಲಕ ತೋರಿಸಿಕೊಡ್ತಾರೆ. ಅದಕ್ಕೆ ಅವರು ಪ್ರಾರಂಭ ಮಾಡದೆ ಹಾಗೆ ಅಲ್ಲಿ ಇದ್ದಂತಹ ಬರಗಾಲ, ಕ್ಷಯ ಮತ್ತು ಸಿಡುಬು ರೋಗ, ಕಾಲರ ಇಂತಹ ರೋಗಗಳು ಇದ್ದಂತಹ ಪರಿಸ್ಥಿತಿಯಲ್ಲಿ ಜನರ ಒಂದು ದುಸ್ಥಿತಿ, ಆ ದುಸ್ಥಿತಿಯಲ್ಲೂ ಕೂಡ ಪಡಿಕೆಯವರ ತಾತ ಅನಂತರಾವ್ ಅಂತಕ್ಕಂಥವರು ಮಗುವಿಗೆ ಕಥೆಯ ರೂಪದಲ್ಲಿ ಭಾರತ ದೇಶದ ಪರಿಸ್ಥಿತಿಯನ್ನು, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ದೌರ್ಜನ್ಯವನ್ನು ಹೇಳಿ ಬಾಲ್ಯದಲ್ಲೇ ಅವರನ್ನು ಪ್ರೇರೇಪಣೆ ನೀಡಿದಂಥದ್ದು, ಮತ್ತು ಆಂಗ್ಲರು ದಾಳಿ ಮಾಡ್ತಾ ಮಾಡ್ತಾ ಅವರ ಅಜ್ಜ ಅನಂತರಾವ್ ಇದ್ದಂತಹ ಕಾರ್ನಾಳ ಅನ್ನುವಂಥ ಪ್ರದೇಶಕ್ಕೆ ಬರ್ತಾರೆ ಅಂತನ್ನುವಂಥ ಸಂದರ್ಭದಲ್ಲಿ ಇವರ ಅಜ್ಜ 3 ದಿನಗಳ ನಿರಂತರವಾದ ಹೋರಾಟಕ್ಕೆ ಕರೆಯನ್ನು ಕೊಟ್ಟದ್ದು, ಇದೆಲ್ಲದನ್ನೂ ಕೂಡ ಈ ಹೋರಾಟದ ಒಂದು ಹಿನ್ನೆಲೆ ಬರುವಂತೆ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲೇ ಸರಿಯಾಗಿ ನಾನಾ ಸಾಹೇಬ್ ಪೇಶ್ವೆ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಮತ್ತು ಮಂಗಲ್ ಪಾಂಡೆ ಸಾರ್ಜೆಂಟ್ ಮೇಜರನನ್ನು ಗುಂಡಿಕ್ಕಿ ಕೊಂದು ನಡೆದಂತಹ ಘಟನೆ, ಇವೆಲ್ಲದನ್ನೂ ಕೂಡ ಉಲ್ಲೇಖ ಮಾಡಿ ಅವರು ನಮಗೆ ಈ ಪಡಿಕೆಯವರ ಹೋರಾಟಕ್ಕೆ ಹಿನ್ನೆಲೆಯನ್ನು ಒದಗಿಸ್ತಾರೆ. ಒಂದು ಹಿನ್ನೆಲೆಯನ್ನು ಒದಗಿಸೋದು, ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕೊಡ್ತಕ್ಕಂಥದ್ದು, ಅದಕ್ಕೊಂದು ಅಂತ್ಯವನ್ನು ಕೊಡ್ತಕ್ಕಂಥದ್ದು, ಇದನ್ನು ಬಹಳ ವಿಶೇಷವಾಗಿ ಅವರು ಮಾಡ್ಕೊಂಡು ಹೋಗಿದ್ದಾರೆ. ಈ ಸಖಾರಾಮ್ ಜೊತೆ ಸೇರಿ ಪಡಿಕೆ ಐಕ್ಯವರ್ಧಿನಿ ಎನ್ನುವಂತಹ ಒಂದು ಸಂಘಟನೆಗೆ ಮೊದಲು ಸೇರಿಕೊಳ್ತಾನೆ. ಸೇರಿಕೊಂಡು ಅದರ ರಹಸ್ಯವನ್ನೆಲ್ಲ ಅರ್ಥ ಮಾಡಿಕೊಳ್ತಾನೆ. ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ, ಸಶಸ್ತ್ರ ಹೋರಾಟವಿಲ್ಲದೆ ಕೇವಲ ಭಾಷಣ ಮತ್ತು ಲೇಖನಗಳಿಂದ ಸ್ವಾತಂತ್ರ್ಯ ಸಾಧ್ಯವಿಲ್ಲ ಅಂತನ್ನುವಂಥದ್ದು. ಈ ದೃಢ ಸಂಕಲ್ಪ, ಈ ದೃಢ ನಿರ್ಧಾರಕ್ಕೆ ಬಂದ ಮೇಲೇ ಅವನು ಸ್ವತಂತ್ರ ಹೋರಾಟಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾನೆ. ಹೀಗಾಗಿ ಅಷ್ಟೇ ಅಲ್ಲ, ಕೇವಲ ಸ್ವತಂತ್ರ ಹೋರಾಟಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಇರಬೇಕು ಅಂತನ್ನೋದು ಅಲ್ಲ. ಅಲ್ಲಿ ಬಾಹೂಜಿ ಬುವಾ ಅನ್ನುವಂಥವ್ರ ಹತ್ರ ಬಂದೂಕದ ತರಬೇತಿಯನ್ನು, ಕತ್ತಿ ವರಸೆಯ ತರಬೇತಿಯನ್ನು, ವಿವಿಧ ಆಯುಧಗಳ ಬಳಕೆಯ ತರಬೇತಿಯನ್ನು ಪಡ್ಕೊಳ್ತಾನೆ. ಮತ್ತು ಅನೇಕ ಸೈನಿಕರ ಒಡನಾಟವನ್ನು ಇಟ್ಕೊಂಡು ಸೈನ್ಯದ ರಹಸ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಅಂದರೆ ನಮಗೆ ಆಶ್ಚರ್ಯ ಪಡಬೇಕು, ಪಡಿಕೆಯವರ ದೃಷ್ಟಿಯಲ್ಲಿ, ಮನಸ್ಸಿನಲ್ಲಿ ಮತ್ತು ಅವರ ಗುರಿಯಲ್ಲಿ ಇದ್ದಂಥದ್ದು ಏಕೈಕ ಉದ್ದೇಶ ಅಂತಂದರೆ ಬ್ರಿಟಿಷರ ವಿರುದ್ಧ ಮಾಡಬೇಕಾಗಿರ್ತಕ್ಕಂಥ ಹೋರಾಟ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ, ಇದನ್ನು ಸದಾಕಾಲ ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ಕೊಂಡಿದ್ದ ಅಂತನ್ನುವಂಥದ್ದನ್ನು ಎಳೆ ಎಳೆಯಾಗಿ ಬಿಡಿಸಿಕೊಡುವಂತಹ ಒಂದು ಶಬ್ದ ಚಿತ್ರವನ್ನು
ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಹೀಗಾಗಿ ಈ ಅಪ್ಪಟ ದತ್ತಾತ್ರೇಯನ ಭಕ್ತನಾಗಿರ್ತಕ್ಕಂಥ, ದತ್ತಾತ್ರೇಯನ ಆರಾಧಕನಾಗಿರ್ತಕ್ಕಂತಹ ಪಡಿಕೆ ನಮಗೆ ಆ ಆರಾಧನೆಯ ಸಂದರ್ಭದಲ್ಲಿ ಸಂಪ್ರದಾಯಸ್ಥನಾಗಿ ಕಂಡರೂ ಕೂಡ ಆತ ಗುಡ್ಡಗಾಡಿನಲ್ಲಿ ಅಲೆಯುವಂತಹ ಈ ರಾಮೋಷಿಗಳ, ರೋಹಿಲರ, ಕುಣಿಬಿ ಜನರ ಜೊತೆ ಸೇರಿ ಊಟ ಮಾಡುವಂಥದ್ದು, ಅವರ ಜೊತೆ ಸಖ್ಯವನ್ನು ಬೆಳೆಸ್ತಕ್ಕಂಥದ್ದು, ಅವರ ಸಹಕಾರವನ್ನು ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥದ್ದು, ಹೀಗಾಗಿ ಒಂದು ಸಮನ್ವಯತೆಯನ್ನು ಕೂಡ ಅಲ್ಲಿ ತರ್ತಾರೆ. ಇದರ ಜೊತೆ ಜೊತೆಯಲ್ಲೇ ಸ್ವತಂತ್ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಉಂಟಾದಂತಹ ವೈಫಲ್ಯದಿಂದಾಗಿ ಬ್ರಿಟಿಷರು ತಮ್ಮ ವಿರುದ್ಧ ದನಿ ಎತ್ತುವಂಥವ್ರು ಇನ್ಯಾರೂ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಪಡಕೆ ಅಂಥವರು ಹೇಗೆ ಆ ಸ್ವತಂತ್ರದ ಹೋರಾಟದ ಒಂದು ಬಿಸಿಯನ್ನು ಮತ್ತೆ ಆರಂಭ ಮಾಡಿದರು ಅಂತನ್ನುವಂಥದ್ದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರವೇಶಿಕೆ ಈ ಅದಮ್ಯ ಕಾದಂಬರಿ. ಹಾಗಾಗಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಅಸಾಮಾನ್ಯದ ರೀತಿಯಲ್ಲಿ ಸಾಹಸವನ್ನು ತೋರಿ ನೂರಾರು ಸಾವಿರಾರು ಯುವಕರಿಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬಾಲಗಂಗಾಧರ ತಿಲಕ್, ಸಾವರ್ಕರ್ ಅಂಥವರಿಂದ ಆರಂಭಿಸಿ ಸುಭಾಷ್ ಚಂದ್ರ ಬೋಸ್ ಅವರವರೆಗೆ ನಾವು ಯಾವುದೇ ಐತಿಹಾಸಿಕ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡಿದಾಗ ಅಲ್ಲಿ ಒಂದಲ್ಲ ಒಂದು ಕಾರಣದಿಂದಾಗಿ ಪಡಿಕೆಯವರ ಒಂದು ಪ್ರಭಾವವನ್ನು ಕಾಣ್ತೀವಿ. ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಎಲ್ಲೂ ಕೂಡ ನೇರವಾಗಿ ಬಾಬು ಕೃಷ್ಣಮೂರ್ತಿಯವರು ಹೇಳಲ್ಲ ಇವರ ಪ್ರಭಾವ ಅವ್ರ ಮೇಲಿದೆ ಅಂತ. ಆದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಸನ್ನಿವೇಶವನ್ನು ತಂದು ಆ ಪಡಿಕೆ ಹೇಗೆ ಪ್ರಭಾವವನ್ನು ಬೀರ್ದ ಅಂತನ್ನುವಂಥದ್ದನ್ನು ನಮಗೆ ತೋರಿಸ್ಕೊಡ್ತಾ ಹೋಗ್ತಾರೆ. ಹೀಗೆ ಒಂದು ಕೃತಿಯ ಹಿನ್ನೆಲೆಯಲ್ಲಿ ನಿರೂಪಕ ನಿಂತ್ಕೊಂಡು ಆ ವ್ಯಕ್ತಿಯ ಚಿತ್ರವನ್ನು ಕೊಡ್ತಕ್ಕಂಥದ್ದಿದೆಯಲ್ಲ, ಅದು ಸಾಮಾನ್ಯ ಕಲಾವಿದನಿಂದ, ಸಾಮಾನ್ಯ ಬರಹಗಾರನಿಂದ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಯಾರು ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿರ್ತಾರೋ, ಯಾರು ಆ ಕ್ಷೇತ್ರ ಕಾರ್ಯವನ್ನು ಮಾಡಿರ್ತಾರೋ, ಯಾರು ಆ ಪಾತ್ರವನ್ನು ತಮ್ಮದೇ ಪಾತ್ರ ಅಂತೇಳಿ ಆಹ್ವಾನಿಸಿಕೊಂಡಿರ್ತಾರೋ ಅಂಥವರಿಗೆ ಮಾತ್ರ ಇದು ಸಾಧ್ಯ ಅನ್ನುವಂಥದ್ದು ಈ ಕೃತಿಯನ್ನು ಓದ್ದಂಥ ಯಾವುದೇ ವಿಮರ್ಶಕನಿಗೆ ಅಥವಾ ಸಂಶೋಧಕನಿಗೆ ಅರ್ಥ ಆಗುವಂತಹ ಒಂದು ಕೃತಿಯ ಒಂದು ವೈಶಿಷ್ಟ್ಯವನ್ನು ಇದರಲ್ಲಿ ಮಾಡಿದ್ದಾರೆ. ಪಡಿಕೆ ಯಾಕೆ ಇಷ್ಟೊಂದು ಹೋರಾಟಗಾರನಾದ? ಮೂಲತಃ ಅವನ ಬಾಲ್ಯವನ್ನು ನೋಡಿದರೆ ಅವರ ಅಜ್ಜನಿಂದ ಕಥೆಯನ್ನು ಕೇಳಿದ್ದನ್ನು ಬಿಟ್ಟರೆ ನಮಗೆ ಸೌಮ್ಯ ಸ್ವಭಾವದವನು ಅಂಥೇಳಿ ಅನಿಸುತ್ತೆ. ಆದರೆ ಬ್ರಿಟಿಷರ ರಾಜಕೀಯ ವ್ಯವಸ್ಥೆಯಲ್ಲೇ ಆತ ವೃತ್ತಿಯನ್ನು ಮಾಡ್ತಾ ಇದ್ದು, ತನ್ನ ತಾಯಿಗೆ ಅನಾರೋಗ್ಯವಾದಂಥ ಸಂದರ್ಭದಲ್ಲಿ ರಜೆಯನ್ನೂ ಕೂಡ ಕೊಡದಲನೆ, ಕೊನೆಗೆ ಅಂತಿಮ ದರ್ಶನಕ್ಕೂ ಕೂಡ ಬಿಡದಲನೆ ಇದ್ದಂತಹ ಒಂದು ಪರಿಸರ ಇದೆಯಲ್ಲ, ಮತ್ತು ಅದರ ಸುತ್ತಮುತ್ತ ಜನರು ಆ ಬರ ಮತ್ತು ಕ್ಷಾಮದಿಂದ ಅನುಭವಿಸ್ತಾ ಇರತಕ್ಕಂಥ ದುಸ್ಥಿತಿ ಇದೆಯಲ್ಲ, ಅವೆರಡೂ ಪರಿಸರ ಅವನನ್ನು ಕ್ರಾಂತಿಕಾರಿಯನ್ನಾಗಿ ಮಾಡ್ತು ಅಂತನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾರೆ. ಒಬ್ಬ ವ್ಯಕ್ತಿ ಮೂಲತಃ ಪೂರ್ತಿ ಕೆಟ್ಟವನಾಗಿರಲ್ಲ, ಮೂಲತಃ ಒಳ್ಳೆಯವನಾಗಿರಲ್ಲ, ಅಥವಾ ಹಿಂಸೆ ಅಹಿಂಸೆ ಇವೆರಡೂ ಇದೆಯಲ್ಲ, ಇವುಗಳ ನಡುವೆ ಇರತಕ್ಕಂಥ ಒಂದು ಸಾಮಾನ್ಯ ಅಂತರ ಅಂತಂದರೆ ಹೋರಾಟ. ಆ ಹೋರಾಟ ಯಾವ ರೀತಿ ಇದು ಅಂತಂದರೆ, ಈಗಾಗಲೇ ನಾಗರಾಜ್ ಅವರು ಹೇಳ್ದಂಗೆ ಒಂದು ಕ್ರಾಂತಿಕಾರಕ ಹೋರಾಟ, ಮತ್ತೊಂದು ಸತ್ಯಾಗ್ರಹ. ಆದರೆ ಪಡಿಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕ್ರಾಂತಿಕಾರಕ ಹೋರಾಟ. ಯಾಕೆ ಅಂದರೆ ಸ್ವತಃ ತಾಯಿಯನ್ನೇ ಅಂತಿಮ ದಿನಗಳಲ್ಲಿ ನೋಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಅವನನ್ನು ಒಂದು ಕ್ರಾಂತಿಕಾರಿಯನ್ನಾಗಿ ಮಾಡ್ತು ಅನ್ನುವಂತಹ ಸೂಚನೆಯನ್ನು ಕೊಡ್ತಾರಲ್ಲ, ಇದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಅಂದರೆ ವೈಯಕ್ತಿಕ ನೆಲೆಯಲ್ಲಿ ಅನುಭವಿಸಿದಂತಹ ಕಹಿ ಅನುಭವ ದೇಶದ ಅನೇಕ ಜನರಿಗೂ ಆಗುತ್ತೆ ಅನ್ನುವಂಥದ್ದು ಅನುಭವದ ಹಿನ್ನೆಲೆಯಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಇದು ವೈಶಿಷ್ಟ್ಯ. ಪಡಿಕೆಗಿದ್ದಂತಹ ಸಮಸ್ಯೆಗಳು ಏನೇನು ಅಂತಂದರೆ, ಆಗಿನ ಕಾಲದಲ್ಲಿ ಪಾದ್ರಿಗಳ ಮತಾಂತರ, ಅವರು ಆ ಕ್ಷಾಮ ಬಂದಂಥದ್ದನ್ನೇ ಬಳಸ್ಕೊಂಡು ಯಾರು ಕ್ರೈಸ್ತ ಮತಕ್ಕೆ ಮತಾಂತರಗೊಳ್ತಾರೋ ಅವರಿಗೆ ಸೌಲಭ್ಯವನ್ನು ಒದಗಿಸ್ತೀನಿ ಅಂತೇಳಿ ಬರ್ತಾರೆ. ಇದನ್ನು ಪಡಿಕೆ ಗಮನಿಸ್ತಾನೆ. ಅಷ್ಟೇ ಅಲ್ಲ, ಅಧಿಕಾರಿಗಳ ದರ್ಪವನ್ನು ಎದುರಿಸಬೇಕಾಗುತ್ತೆ, ಅವ್ರ ಜೊತೆ ವಾಗ್ಯುದ್ಧಗಳನ್ನು ಮಾಡಬೇಕಾಗುತ್ತೆ. ಒಂದೊಂದು ದಿನ ರಜಕ್ಕೂ ಕೂಡ ಆತ ಬಹಳ ಪ್ರಯತ್ನವನ್ನು ಪಟ್ಟು ಬಹಳ ಪರಿಶ್ರಮವನ್ನು ಪಡ್ತಾ ಇರ್ತಾನೆ. ಇದ್ರ ಜೊತೆಗೆ ಅತ್ಯಂತ ಸಂಪ್ರದಾಯ ನಿಷ್ಠವಾಗಿರ್ತಕ್ಕಂಥ ದತ್ತಭಕ್ತಿ ಇರುತ್ತೆ. ಅದರ ಜೊತೆ ಜೊತೆಯಲ್ಲೇ ರೈತರನ್ನು ಪ್ರತಿ ದಿವಸ ಹಿಂಸಿಸ್ತಾ ಇರತಕ್ಕಂತಹ ಲೇವಾದೇವಿಗಾರರ ದೌರ್ಜನ್ಯ ಇರುತ್ತೆ. ಈ ಲೇವಾದೇವಿಗಾರರ ವಿರುದ್ಧ ಒಂದು ರೈತ ದಂಗೆ ಆಗುತ್ತೆ, ಅದು ದಕನ್ ದಂಗೆ ಅಂತಲೇ ಪ್ರಸಿದ್ಧಿ. ಅದನ್ನು ನೋಡ್ತಾರೆ. ಪ್ರಭಾತ್ ಪೇರಿ ಸ್ವತಂತ್ರಕ್ಕೆ ಹೋರಾಟವನ್ನು ನಡೆಸ್ತಾ ಇರುತ್ತೆ. ಇದೆಲ್ಲದರ ಜೊತೆಗೆ ಪಡಿಕೆಯವರ ಪತ್ನಿಯನ್ನು, ಅವರ ತಮ್ಮ ಕೃಷ್ಣಾಜಿಯನ್ನು, ತಂದೆಯನ್ನು ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಪಡಿಕೆ ಎಲ್ಲಿದ್ದಾನೆ ಅಂಥೇಳಿ ಬಾಯಿ ಬಿಡಿಸೋದಕ್ಕೋಸ್ಕರ ಪ್ರತಿನಿತ್ಯ ಹಿಂಸೆ ಕೊಡ್ತಾ ಇರ್ತಾರೆ. ಇದೆಲ್ಲವುದೂ ಕೂಡ ಈ ಪಡಿಕೆ, ಅದ್ರ ಜೊತೆಗೆ ಅಲ್ಲಿನ ಮಹಾರಾಷ್ಟ್ರದ ರಾಜ್ಯಪಾಲ ಒಂದು ಘೋಷಣೆ, ಮೂರು ಸಲ ಘೋಷಣೆ ಮಾಡ್ತಾನೆ, ಪಡಿಕೆಯ ಸುಳಿವನ್ನು ಕೊಟ್ಟಂಥವ್ರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತೇಳಿ. ಅದರ ಇದೆಲ್ಲದರ ಶೋಧ ಇದೆಯಲ್ಲ, ಅದ್ರ ಜೊತೆಗೆ ರಾತ್ರಿ ಹೊತ್ತಿನ ಪ್ರಯಾಣವನ್ನು ಮಾಡ್ತಾನೆ.
ತನ್ನ ಒಂದು ಮೂಲ ರೂಪವನ್ನು ಬದಲಾಯಿಸಿಕೊಂಡು ಆತ ಸನ್ಯಾಸಿ ಆಗ್ತಾನೆ. ಕಾಶೀಕರ್ ಭಾವ ಅಂತ ಹೇಳಿ ಅದನ್ನು ಹೆಸರು ಕೊಟ್ಟಿದ್ದಾರೆ. ಆ ಹೆಸರಿನಿಂದ ಇಡೀ ಪ್ರಾಂತ್ಯವನ್ನು ಅಲಗಾಡ್ತಾನೆ. ಇದ್ರ ಜೊತೆಗೆ ಭಾಳ ವಿಶೇಷ ಅಂತಂದರೆ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಘಟನೆ ಅಂತಂದರೆ, ಪಡಿಕೆಯ ಬಾಮೈದನನ್ನೇ ಪಡಿಕೆಯ ವಿರುದ್ಧ ಸಾಕ್ಷಿ ಹೇಳ್ತಾನೆ ಕೋರ್ಟಲ್ಲಿ. ಇದು ಮತ್ತೆ ಗ್ರಾಮದ ದಾಳಿ, ಗ್ರಾಮದಲ್ಲಿ ಬರ್ತಕ್ಕಂಥ ಪ್ರತಿಕ್ರಿಯೆ. ಆಮೇಲೆ ಎಷ್ಟಪ್ಪ ಅಂತಂದರೆ ದೊಂದಿ ಅಂತ ಹೇಳಿ ಬಳಸ್ತಾರೆ. ಪಂಜು, ಪಂಜು ಹಿಡ್ಕೊಂಡು ರಾತ್ರಿ ಪ್ರಯಾಣ ಮಾಡೋಣ ಅಂತಂದರೆ ತುಪ್ಪ ಕೂಡ ಮುಗ್ದು ಹೋಗುತ್ತೆ, ಅದಕ್ಕೇನು ಇರೋದಿಲ್ಲ. ಇಂತಹ ಪರಿಸ್ಥಿತಿಯನ್ನು, ಇಂಥ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಹೇಗೆ ಕ್ರಾಂತಿಕಾರನಾಗಿ ಪರಿವರ್ತನೆಗೊಳ್ತಾನೆ ಅಂದರೆ, ಅಲ್ಲಿ ಕೇವಲ ಕ್ರಾಂತಿಯ ಹೋರಾಟ ಮಾತ್ರ ಅಲ್ಲ, ಒಂದು ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಬದಲಾಗುವಂತಹ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಕ್ಕಂಥದ್ದು ಮನಃಶಾಸ್ತ್ರಜ್ಞನಿಗೆ ಮಾತ್ರ ಸಾಧ್ಯವಾಗುವಂಥದ್ದನ್ನು ಬಾಬು ಕೃಷ್ಣಮೂರ್ತಿಯವರು ಒಬ್ಬ ಸಾಹಿತಿಯಾಗಿ, ಒಬ್ಬ ಇತಿಹಾಸಕಾರನಾಗಿ ಮಾಡಿದಾರಲ್ಲ, ಅದು ಬಹಳ ವೈಶಿಷ್ಟ್ಯ. ಅಷ್ಟೇ ಅಲ್ಲ, ಸ್ಥಳೀಯ ಜನ ಅವನನ್ನು ಹುಚ್ಚ ಅಂತ ಹೇಳಿ ಘೋಷಿಸ್ತಾರೆ. ಅವನಿಗೆ ಹೌದು, ನಿಜವಾಗ್ಲೂ ಹುಚ್ಚ. ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಉಲ್ಲೇಖವನ್ನು ನಾನು ನೋಡಿದೆ, ಹೌದು ಪಡಿಕೆ ನಿಜವಾಗ್ಲೂ ಹುಚ್ಚ. ಯಾವ ಹುಚ್ಚ ಅಂತಂದರೆ ಸ್ವತಂತ್ರದ ಹುಚ್ಚಿಡ್ದಿತ್ತು ಅವನಿಗೆ ಅಂತ. ಅಂದರೆ ಭಾರತವನ್ನು ಸ್ವತಂತ್ರವನ್ನು ಗೊಳಿಸಬೇಕು ಅಂಥೇಳಿ. ಇದ್ರ ಜೊತೆಗೆ ಆತ ಬಂದಿ ಆಗ್ತಾನೆ, ಎಡಿಂಗ್ ಜೈಲಿಗೆ ತಗೊಂಡು ಹೋಗ್ತಾರೆ, ಚಿತ್ರಹಿಂಸೆಯನ್ನು ಕೊಡ್ತಾರೆ. ಅಲ್ಲೂ ಕೂಡ ಅವನ ಶಕ್ತಿಯನ್ನು ಮೀರಿ ಆ ಜೈಲಿಂದ ತಪ್ಪಿಸ್ಕೊಳ್ತಾನೆ. ತಪ್ಪಿಸ್ಕೊಂಡು 12 ಮೈಲಿಗಳ ದೂರ ಅವನು ಅತ್ಯಂತ ಪರಿಶ್ರಮವನ್ನು ವಹಿಸಿ ನಡೆದು ಬರ್ತಾನೆ. ಮತ್ತೆ ಅವನು ಬಂದಿ ಆಗ್ತಾನೆ, ಮತ್ತೆ ಎಡಿಂಗ್ ಜೈಲಿಗೆ ಹಾಕ್ತಾರೆ, ಕೊನೆಗೆ ಆಹುತಿ ಆಗುತ್ತೆ. ಹೀಗೆ ಈ ಪಡಿಕೆಯನ್ನು ಕೇಂದ್ರವಾಗಿ ಇಟ್ಕೊಂಡು, ಭಾರತದ ಸ್ವತಂತ್ರ ಹೋರಾಟವನ್ನು ಉದ್ದೇಶವಾಗಿ ಇಟ್ಕೊಂಡು ಸುಮಾರು 1.5 ಶತಮಾನದ ಒಂದು ಇತಿಹಾಸವನ್ನು ನಮಗೆ ಕಟ್ಟಿಕೊಡ್ತಕ್ಕಂಥದ್ದಿದೆಯಲ್ಲ ಒಂದು ಕಾದಂಬರಿ, ಕೇವಲ 242 ಪುಟದಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಒಂದು ಬರಹ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೃತಿಯ ಈ ಅದಮ್ಯ ಕೃತಿಯ ಮೂಲಕ ದೇಶಾಭಿಮಾನ ಅಂತಂದರೆ ಏನು ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಪಡಿಕೆಯವನು ಬರೆದಿದ್ದಾರೆ. ಬಾಬು ಕೃಷ್ಣಮೂರ್ತಿಯವರು ಆ ವ್ಯಾಖ್ಯಾನವನ್ನು ಅರ್ಥೈಸಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಬರ್ತಾ ಇದೆ. ಹೀಗಾಗಿ ಈ ಒಂದು ಕಾದಂಬರಿ ನನಗೆ ಕೇವಲ ಕಾದಂಬರಿ ಆಗ್ದಲನೆ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ದಾಖಲೆಯಾಗಿ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಮುಂಬೈ ರಾಜ್ಯಪಾಲ ಟೆಂಪಲ್ ರಿಚರ್ಡ್ ಅವರು ಉದ್ವಿಗ್ನಾಗ್ತಾನೆ ಪಡಿಕೆ ಹೋರಾಟವನ್ನು ನೋಡಿ. ಬಹಳ ವೈಶಿಷ್ಟ್ಯ ಅಂತಂದರೆ, ಎಷ್ಟೋ ಜನ ಭಾರತದಲ್ಲಿ ಹೋರಾಟವನ್ನು ನಡೆಸಿದರೂ ಕೂಡ ಪಡಿಕೆಯ ವಿಚಾರ ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಚರ್ಚೆ ಆಗುತ್ತೆ. ಅದಕ್ಕೇನು ಕಾರಣ ಅಂತ ಬರೀತಾರೆ. ದಿ ಲಂಡನ್ ಟೈಮ್ಸ್ ಅನ್ನುವಂಥದ್ದು ಪಡಿಕೆಯ ಚಟುವಟಿಕೆಗಳನ್ನು ವರದಿ ಮಾಡುತ್ತೆ. ದಿ ಟೈಮ್ಸ್ ಅನ್ನುವಂಥದ್ದು ಸಂಪಾದಕೀಯವನ್ನೇ ಬರೆಯುತ್ತೆ. ಹೀಗಾಗಿ ಪಡಿಕೆಯ ಬಗ್ಗೆ ಒಂದು ಹೋರಾಟ ಆರಂಭವಾಗುತ್ತೆ. ಈ ಚಿತ್ರಣವನ್ನು ಅವರು 222ನೇ ಪುಟದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ವರ್ಣಿಸ್ತಾ ಹೋಗ್ತಾರೆ. ಸಮಯ ಹೆಚ್ಚಾಗಿರೋದ್ರಿಂದ ನಾನು ಅದನ್ನು ಉಲ್ಲೇಖ ಮಾಡೋದಕ್ಕೆ ಹೋಗಲ್ಲ. ದಯಮಾಡಿ ನನ್ನ ಒಂದು ಪ್ರಾರ್ಥನೆ ಅಂತಂದರೆ, ಆ ಪುಸ್ತಕವನ್ನು ಎಲ್ಲರೂ ಪಡೆದು ಓದಬೇಕು ಅಂತ ಹೇಳುವಂಥದ್ದು. ಕೊನೆಗೆ ಪಡಿಕೆ ಲಹೇಜ್ ಶೇಖ್ ಉನ್ಮಾನ್ ಅನ್ನುವಂಥವನ ಹತ್ತಿರದಿಂದ, ಆ ಗುಡಾರದ ಜನರಿಂದ ಆ ಪಡಿಕೆಯ ಪತ್ತೆ ಹಚ್ತಾರೆ. ಅವನು ಹೋಗ್ತಾ ಇದ್ದದನ್ನು ಮತ್ತೆ ಅವನನ್ನು ಬಂಧಿಸಿ ಮತ್ತೆ ಎಡಿಂಗ್ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅಮಾನುಷವಾಗಿರ್ತಕ್ಕಂಥ ಹಿಂಸೆಯನ್ನು ಕೊಡ್ತಾರೆ. ಅಲ್ಲೂ ಕೂಡ ಒಂದು ಮಾನವೀಯತೆಯ ಒಂದು ದನಿ ಇರುತ್ತೆ ಅನ್ನೋದಕ್ಕೆ ಡಾಕ್ಟರ್ ಮೋಹನ್ ರಾವ್ ಪಂತ ಬರುವೆ ಅಂತಕ್ಕಂಥವ್ರು ಒಬ್ಬ ವೈದ್ಯಾಧಿಕಾರಿ ಇರ್ತಾರೆ. ಅವರು ಜೈಲಿನ ಅಧಿಕಾರಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಇವನಿಗೆ ಇರ್ತಕ್ಕಂತಹ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸರಪಳಿ ಮತ್ತು ಬೇಡಿ ಇತ್ಯಾದಿಗಳನ್ನು ತೆಗೆಯೋದಕ್ಕೆ ಒಂದು ಅನುಮತಿಯನ್ನು ಕೊಡಿಸ್ತಾರೆ. ಹಾಗಾಗಿ ಮೊಟ್ಟ ಮೊದಲು ಬಂದಿಯಾಗಿದ್ದಂತಹ ಸಂದರ್ಭದಲ್ಲಿ ಆತ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಬ್ರಿಟಿಷ್ ಅಧಿಕಾರಿಗಳ ತಲೆಯಲ್ಲಿರುತ್ತೆ. ಆದರೂ ಕೂಡ ಅವನು ವಿಶೇಷವಾಗಿ ಅಲ್ಲಿಗೆ ಅಷ್ಟೊತ್ತಿಗೆ ಕ್ಷಯರೋಗ ಕೂಡ ಆವರಿಸಿರುತ್ತೆ. ಅವನು ದೌರ್ಬಲ್ಯದಿಂದ ಬಳಲ್ತಾ ಇರ್ತಾನೆ. ಹೀಗಾದಂತಹ ಸಂದರ್ಭದಲ್ಲಿ ಕೊನೆಗೆ ಒಂದು ಬರೀತಾರೆ, ಅವನ ಹೆಗಲಿನಲ್ಲಿ ಒಂದು ಇದ್ದಂಥದ್ದು, ಮೊದಲನೇ ಸಲ ಬಂದಿಯಾಗುವಂಥ ಸಂದರ್ಭದಲ್ಲಿ ತಾಯ್ನಾಡಿನ ಒಂದು ಹಿಡಿ ಮಣ್ಣನ್ನು ತಗೊಂಡು ತನ್ನ ಬಟ್ಟೆಯಲ್ಲಿ ಕಟ್ಕೊಂಡಿರ್ತಾನೆ. ಅದನ್ನು ಪ್ರತಿ ದಿವಸ ಅವನು ಅದನ್ನು ದೈವದ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಕೊನೆಗೆ ಅದಕ್ಕೆ ಕೈ ಮುಗಿತಾನೆ. ಹಾಗಾಗಿ ಅವನನ್ನು 1883 ಫೆಬ್ರವರಿ 17ರಂದು ಅವನನ್ನು ಕೊಲ್ಲಲಾಗುತ್ತೆ. ವಿಶೇಷ ಅಂತಂದರೆ ತಂದೆಯೇ ಮಗನ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗುತ್ತೆ, ಹಾಗೆ ಮುಗಿಸ್ತಾರೆ. ಈ ಕೃತಿಯ ವೈಶಿಷ್ಟ್ಯಪೂರ್ಣ ಅಂತಂದರೆ, ಮೊದಲನೇ ಪದ ಪ್ರಾರಂಭ ಆಗುವುದು ಅದಮ್ಯ ಅಂತ, ಕಾದಂಬರಿ ಕೊನೆಯ ಪದವೂ ಕೂಡ ಅದಮ್ಯ ಅಂಥೇಳಿ ಮುಕ್ತಾಯ ಆಗುತ್ತೆ. ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾದಂಬರಿಯನ್ನು ಕೊಟ್ಟ ಹಿರಿಯರಾಗಿರ್ತಕ್ಕಂಥ ಬಾಬು ಕೃಷ್ಣಮೂರ್ತಿಯವರನ್ನು ನಾನು ಅತ್ಯಂತ ಗೌರವದಿಂದ ಅಭಿನಂದಿಸ್ತೇನೆ. ಅದರ ಜೊತೆಗೆ ಈ ಕಾದಂಬರಿಯ ವೈಶಿಷ್ಟ್ಯ ಏನು ಅಂತಂದರೆ,
ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡಿರುವಂತೆಯೇ ಸಾವರ್ಕರ್ರ ಅಭಿಪ್ರಾಯವನ್ನು, ಎನ್ ಸಿ ಕೇಳ್ಕರ್ರವರ ಅಭಿಪ್ರಾಯವನ್ನು, ತೀತಾ ಶರ್ಮಾ ಅವರ ಅಭಿಪ್ರಾಯವನ್ನು, ಕರಂದಿಕರ್ರವರ ಅಭಿಪ್ರಾಯವನ್ನು ಇದರಲ್ಲಿ ನಮಗೆ ಕೊಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಗಮನಿಸೋದಾದರೆ ಇದ ಈ ಕಾದಂಬರಿಯಲ್ಲಿ ಸುಮಾರು ಒಂದು 18 ಪದಗಳು ವಿಶೇಷವಾಗಿರ್ತಕ್ಕಂಥ ಪದಗಳನ್ನು ಅದರಲ್ಲಿ ಬಳಸಿದ್ದಾರೆ. ಸಾಮಾನ್ಯ ಲೇಖಕರು ಬಳಸ್ತೇ ಇರುವಂಥದ್ದು ಆ ಅಂಗರಕ ಅನ್ನುವಂಥ ಪದ, ಕರವಾಲ ಅನ್ನುವಂಥ ಪದ, ಅಂಜಕ ಅನ್ನುವಂಥ ಪದ, ಮತ್ತು ಎಂಥ ಋಣಗ ಶರೀರ ಅನ್ನುವಂಥ ಪದ, ಗನಿಷ್ಠ ಅನ್ನುವಂಥ ಪದ, ಜಡತಿ ಅನ್ನುವಂಥ ಪದ, ಅನೇಕ ಪದಗಳಿಗೆ ಇದರಲ್ಲಿ ಸಾಮಾನ್ಯ ಶಬ್ದಕೋಶಗಳಲ್ಲಿ ಸಿಗಲ್ಲ. ಅಪ್ಟೇದಿ ಗಂಟನ್ನು ಅಥವಾ ಕೆಟಲ್ ಅವರ ಡಿಕ್ಷನರಿಯನ್ನು ನೋಡಬೇಕಾಗುತ್ತೆ. ಇಂತಹ ಪದಗಳನ್ನು ಕೂಡ ಬಳಸಿ ಬೇಕಾದರೆ ನಾವು ಬಾಬು ಕೃಷ್ಣಮೂರ್ತಿಯವರ ಒಂದು 5-6 ಕಾದಂಬರಿಗಳನ್ನು ಇಟ್ಕೊಂಡ್ರೆ ಅವರು ಬಳಸಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾದ ಪದಗಳ ದೃಷ್ಟಿಯಿಂದಲೇ ಒಂದು ಭಾಷಾ ವಿಜ್ಞಾನದ ಹಿನ್ನೆಲೆಯಲ್ಲಿ ಸಂಶೋಧನೆಯನ್ನು ಮಾಡ್ಬೋದು. ಹಾಗಾಗಿ ಭಾಷಾ ವಿಜ್ಞಾನಿ ಅಂತ ಕರೆಯೋದು, ಒಬ್ಬ ಸಂಶೋಧಕ ಅಂತ ಕರೆಯೋದು, ಒಬ್ಬ ವ್ಯಕ್ತಿ ಚಿತ್ರಕಾರ ಅಂತ ಕರೆಯೋದು, ಒಬ್ಬ ಕಾದಂಬರಿಕಾರ ಅಂತ ಕರೆಯೋದು, ಹೀಗೆ ಬಹುಶ್ರುತರಾಗಿರ್ತಕ್ಕಂಥ ಬಾಬು ಕೃಷ್ಣಮೂರ್ತಿಯವರು ಭಾರತದ ಸ್ವತಂತ್ರದ ಹೋರಾಟದ ಒಂದು ದಾಖಲೆಯನ್ನು ಒಂದು ಐತಿಹಾಸಿಕವಾಗಿ ಕೊಟ್ಟು ಅಭಿನಂದನೀಯರಾಗಿದ್ದಾರೆ. ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇನ್ನೂ 3 ನಿಮಿಷ ಇದೆ. ನಮಸ್ಕಾರ. ಯಾವುದೇ ಲೇಖಕನಿಗೆ ನಾವು ಸಲ್ಲಿಸಬಹುದಾದಂಥ ಬಹುದೊಡ್ಡ ಗೌರವ ಅಂದರೆ ಅವರ ಪುಸ್ತಕಗಳನ್ನು ಓದೋದು. ಓದೋದಷ್ಟೇ ಅಲ್ಲ, ಇಂಥ ಅತ್ಯಂತ ಉತ್ಕೃಷ್ಟವಾಗಿ ವಿಮರ್ಶೆ ಮಾಡ್ತಕ್ಕಂಥ ವಿಮರ್ಶಕರಿಂದ ಆ ಪುಸ್ತಕದ ವಿಮರ್ಶೆಯನ್ನು ಕೇಳೋದು. ಆ ದೃಷ್ಟಿಯಿಂದ ಇವತ್ತು ಅದಮ್ಯ ಪುಸ್ತಕವನ್ನು ತುಂಬ ಚೆನ್ನಾಗಿ ಡಾಕ್ಟರ್ ಮಂಜುನಾಥ್ ಅವರು ವಿಮರ್ಶೆ ಮಾಡಿದರೆ ಅವರಿಗೆ ಧನ್ಯವಾದಗಳು.